ಇದರಲ್ಲಿ ಒಂದು ಕುರಿ ನಾವು ಯಾವಾಗಲೂ ಕೂಡ ಶೀಪ್ ಅನ್ನುವಂತ ಒಂದು ಒಂದು ಅನಿಮಲ್ ನಾವು ಯಾವಾಗಲೂ ತುಂಬಾ ಮೀಕ್ ಅಥವಾ ವೀಕ್ ಅಂತ ಅನ್ಕೊಂಡಿರ್ತೀವಿ. ಅದು ಅದರ ಸ್ತರ ಕೂಡ ಆಗಿರ್ಬೋದು, ಅಂದ್ರೆ ಸ್ಟೇಟಸ್, ಸೋಷಿಯಲ್ ಸ್ಟೇಟಸ್ ಅನ್ನ ನಾನು ರೆಪ್ರೆಸೆಂಟ್ ಮಾಡ್ತಿರೋ ರೀತಿ ಕೂಡ ಆಗಿರ್ಬೋದು. ಅದು ಒಂದು ಸಲ ಏನಾದ್ರೂ ನಿಮ್ ಮೇಲೆ ರಿವೆಂಜ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದಕ್ಕೊಂದು ರೇಜ್ ಇರುತ್ತೆ, ಅದಾದ್ಮೇಲೆ ಕೇರ್ ಮಾಡಲ್ಲ. ಯಾಕಂದ್ರೆ ಟಗರುಗಳು ಯಾವತ್ತು ಸಾಯೋ ತನಕ ಹೋರಾಡುತ್ತೆ. ಆ ಹೋರಾಡುವಂತ ಮನೋಭಾವದಿಂದ ನಮಗೆ ಅದ್ರ ಬಗ್ಗೆ ಒಂದು ಹುಚ್ಚು, ಅಂದ್ರೆ ಮನುಷ್ಯನಿಗೆ ವಾಯ್ಲೆನ್ಸ್ ಅನ್ನೋದು ಯಾವ ರೀತಿ ಹುಚ್ಚು, ಟಗರ್ ಅನ್ನೋದು ಅದಕ್ಕೆ ಹುಚ್ಚು, ಅಥವಾ ಹುಂಜದ ಕೋಳಿ ಅನ್ನೋದು ಅದಕ್ಕೆ ಹುಚ್ಚು. ಹುಂಜದ ಕೋಳಿ ಆದ್ರೆ ಓಡೋಗುತ್ತೆ, ಟಗರು ಬಹಳ ಕಮ್ಮಿ. ಆ ಒಂದು ರೇಜ್ ಅಲ್ಲಿ ಬಂದಿರುವಂತ ಮನುಷ್ಯನ ರೆಪ್ರೆಸೆಂಟ್ ಮಾಡಬೇಕಿತ್ತು. ಆ ಕಾರಣದಿಂದ ಆ ರೇಜು ಆ ಕುರಿ ಜೊತೆಗೆ ಬಂದವನು ಅದೇ ರೀತಿ ಇರುವಂತಹ ಟೋಬಿ. ಇದರಲ್ಲಿ ಒಂದು ಕುರಿ ನಾವು ಯಾವಾಗ್ಲೂ ಕೂಡ ಶೀಪ್ ಅನ್ನುವಂತ ಒಂದು ಒಂದು ಅನಿಮಲ್ ನಾವು ಯಾವಾಗ್ಲೂ ತುಂಬಾ ಮೀಕ್ ಅಥವಾ ವೀಕ್ ಅಂತ ಅನ್ಕೊಂಡಿರ್ತೀವಿ. ಅದರ ಸ್ತರ ಕೂಡ ಆಗಿರ್ಬೋದು, ಅಂದ್ರೆ ಸ್ಟೇಟಸ್, ಸೋಷಿಯಲ್ ಸ್ಟೇಟಸ್ ಅನ್ನ ನಾನು ರೆಪ್ರೆಸೆಂಟ್ ಮಾಡ್ತಿರೋ ರೀತಿ ಕೂಡ ಆಗಿರ್ಬೋದು. ಅದು ಒಂದು ಸಲ ಏನಾದ್ರೂ ನಿಮ್ ಮೇಲೆ ರಿವೆಂಜ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದಕ್ಕೊಂದು ರೇಜ್ ಇರುತ್ತೆ, ಅದಾದ್ಮೇಲೆ ಕೇರ್ ಮಾಡಲ್ಲ. ಯಾಕಂದ್ರೆ ಟಗರುಗಳು ಯಾವತ್ತು ಸಾಯೋ ತನಕ ಹೋರಾಡುತ್ತೆ. ಆ ಹೋರಾಡುವಂತ ಮನೋಭಾವದಿಂದ ನಮಗೆ ಅದ್ರ ಬಗ್ಗೆ ಒಂದು ಹುಚ್ಚು, ಅಂದ್ರೆ ಮನುಷ್ಯನಿಗೆ ವಾಯ್ಲೆನ್ಸ್ ಅನ್ನೋದು ಯಾವ ರೀತಿ ಹುಚ್ಚು, ಟಗರ್ ಅನ್ನೋದು ಅದಕ್ಕೆ ಹುಚ್ಚು, ಅಥವಾ ಹುಂಜದ ಕೋಳಿ ಅನ್ನೋದು ಅದಕ್ಕೆ ಹುಚ್ಚು. ಹುಂಜದ ಕೋಳಿ ಆದ್ರೆ ಓಡೋಗುತ್ತೆ, ಟಗರು ಬಹಳ ಕಮ್ಮಿ. ಆ ಒಂದು ರೇಜ್ ಅಲ್ಲಿ ಬಂದಿರುವಂತ ಮನುಷ್ಯನ ರೆಪ್ರೆಸೆಂಟ್ ಮಾಡಬೇಕಿತ್ತು. ಆ ಕಾರಣದಿಂದ ಆ ರೇಜು ಆ ಕುರಿ ಜೊತೆಗೆ ಬಂದವನು ಅದೇ ರೀತಿ ಇರುವಂತಹ ಟೋಬಿ.